ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ಪಳ್ಳಿ ಶಾಸಕ ಸಿಟಿ ರವಿ ಇದ್ದ ವಾಹನ ಸೇರಿ ಎರಡು ವಾಹನಗಳಿಗೆ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಾಸಕ ಸಿಟಿ ರವಿ ಅಪಾಯದಿಂದ ಪಾರಾಗಿದ್ದಾರೆ. ಎರಡು ಕಾರುಗಳಲ್ಲಿ ಪ್ರವಾಸ ಹೋಗಿದ್ದವರು ಮಂಗಳವಾರ ಬೆಳಗಿನ ಜಾವ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ಲಗೇಜ್ ಬದಲಾಯಿಸಿಕೊಳ್ಳುವಾಗ ಶಾಸಕ ಡಿಸಿ ರವಿ ಅವರ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮೃತಪಟ್ಟು ಶಾಸಕರು ಸೇರಿದಂತೆ ನಾಲ್ವರು ತೀವ್ರ ಗಾಯಗೊಂಡ ಘಟನೆ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 75ರ ಬೈಪಾಸ್ನ ಉರ್ಕೆಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಮೃತರನ್ನು ಕನಕಪುರ ತಾಲೂಕಿನ ಸೂರಿನಹಳ್ಳಿಯ ಸುನಿಲ್ಗೌಡ ಹಾಗೂ ಶಶಿಕುಮಾರ್ ಎಂದು ಗುರುತಿಸಲಾಗಿದೆ. ಇವರು ತಮ್ಮ ಸ್ನೇಹಿತನೊಬ್ಬನ ಹುಟ್ಟುಹಬ್ಬದ ಪ್ರಯುಕ್ತ ಒಟ್ಟು 13 ಮಂದಿ ಒಂದು ಸ್ಕಾರ್ಪಿಯೋ ಹಾಗೂ ಶಿಫ್ಟ್ ಡಿಸೈರ್ ಕಾರ್ನಲ್ಲಿ ಶೃಂಗೇರಿ ಸೇರಿದಂತೆ ವಿವಿಧೆಡೆ ಪ್ರವಾಸಕ್ಕೆ ತೆರಳಿ ವಾಪಸ್ ಸ್ವಗ್ರಾಮಕ್ಕೆ ಹಿಂದಿರುಗುತ್ತಿದ್ದರು. ಈ ಮಧ್ಯೆ ಕೆಲವರು ಬೆಂಗಳೂರಿಗೆ ಮತ್ತೆ ಕೆಲವರು ಸ್ವಗ್ರಾಮಕ್ಕೆ ಹೋಗುವ ಇಚ್ಛೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕುಣಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 75ರ ಬೈಪಾಸ್ ರಸ್ತೆಯ ಉರ್ಕೆಹಳ್ಳಿ ಸೇತುವೆಯ ಮೇಲೆ ಮಂಗಳವಾರ ಬೆಳಗಿನ ಜಾವ 1:45 ಗಂಟೆಗೆ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸಿ ಲಗೇಜ್ ಬದಲಾವಣೆ ಮಾಡಿಕೊಳ್ಳುತ್ತಿದ್ದರು. ಈ ವೇಳೆಯಲ್ಲಿ ವೇಗವಾಗಿ ಬಂದ ಫಾರ್ಚುನರ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ನಿಂತಿದ್ದ ಸ್ಕಾರ್ಪಿಯೋ ಕಾರಿನ ಮುಂಭಾಗಕ್ಕೆ ಗುದ್ದಿ ನಂತರ ಡಿಸೈರ್ ಕಾರಿಗೆ ಗುದ್ದಿ ರಸ್ತೆಯಿಂದ ಪಕ್ಕದ ಸರ್ವಿಸ್ ರಸ್ತೆಗೆ ಉರುಳುವುದು ಸಂಪೂರ್ಣ ಜಖಂಗೊಂಡಿತು. ಕಾರಿನಲ್ಲಿದ್ದ ಏರ್ಬ್ಯಾಗ್ನಿಂದ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಶಾಸಕ ಡಿಸಿ ರವಿ ಗನ್ಮ್ಯಾನ್ ಹಾಗೂ ಚಾಲಕನಿಗೆ ಯಾವುದೇ ಪ್ರಾಣಾಪಾಯವಾಗದೆ ಸಣ್ಣಪುಟ್ಟ ಗಾಯಗಳಾಗಿವೆ. ಶಾಸಕ ಪ್ರಯಾಣಿಸುತ್ತಿದ್ದ ಕಾರು ಗುದ್ದಿದ ರಭಸಕ್ಕೆ ಡಿಸೈರ್ ಕಾರ್ನ ಹಿಂಬದಿ ನಿಂತಿದ್ದ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟರೆ ಕಾರಿನಲ್ಲಿದ್ದ ಇತರೆ ಮೂವರು ತೀವ್ರವಾಗಿ ಗಾಯಗೊಂಡರು. ಈಗ ಎರಡು ಜೀವಕ್ಕೆ ಬೆಲೆ ಯಾರು ಕೊಡ್ತಾರೆ ಸರ್ ಇಲ್ಲಿ ಹೇಳಿ ಸರ್, ನೀವೇನೆ ಸರ್ ಆನ್ಸರ್ ಮಾಡಿ ಸರ್, ಸರ್ ಆನ್ಸರ್ ಮಾಡಿ ಸರ್, ಎರಡು ಜೀವಕ್ಕೆ ಬೆಲೆ ಕೊಡ್ತಾರೆ ಸರ್, ಅವ್ರು ಹೇಳ್ತಾರ ನಿಮ್ಮವ್ರು ಎಲ್ಲಿ ಸರ್ ಡ್ರೈವರ್ ಕರೆಸಿ ಸರ್, ಮನಿ ಸರ್ ಗೊತ್ತಿಲ್ಲ ಸರ್, ನಿಮಗೆ ನಿಕ್ತಿಲ್ಲ ಸರ್ ಕೇಳಿದ್ರೆ. ಹಾಂ, ಎರಡು ಜೀವಕ್ಕೆ ಬೆಲೆ ಇಲ್ಲ ಸರ್, ನಿಮಗೆ ಸರ್ ಜವೈನ ಬೆಲೆ ಸರ್ ನಿಮಿಷ ಸರ್, ಒಂದು ನಿಮಿಷ ರೀ. ಹಾಂ ಸರಿಯಾಗಿ ಬಂದು ನಿಂತ್ಕೊಬಿಟ್ಟು ನಿಂತಿದ್ದವ್ರಿಗೆ ನಿಂತಿದ್ದ ಗಾಡಿ ಕೊಡ್ತೀರ ಹೆಂಗೆ ಸರ್ ನೀವು ಹೇಳಿ ಸರ್ ಮಾತಾಡ್ರಿ. ಅಲ್ಲ ನಿಂತಿರೋ ಗಾಡಿ. ಹಾಂ ನಿಂತಿರ ಏ ರೀ, ಜಾಸ್ತಿ ಮಾತಾಡ್ತೀರಲ್ಲ, ನಿಂತಿರೋ ಗಾಡಿ ರೀ ನಿಮ್ದು. ಹಾಂ ನಮ್ದು. ಹಾಂ ನಿಂತಿರೋ ಗಾಡಿ. ಹಾಂ ಅಲ್ಲಿ ನಿಂತಿದ್ದಾರೆ ರೀ, ನಾವು ಅಲ್ಲೇ ನಿಂತಿದ್ವಿ. ಬಂದು ಇಬ್ರು ಹೊಡ್ಕೊಂಡು ಗಾಡಿ ಹೊಡ್ಕೊಂಡ್ಬಿದ್ರಿ, ನಮ್ ಕಾಲ್ಗೆಲ್ಲ ಬಿಡ್ದವ್ ರೀ. ಇಬ್ಬ ಒಬ್ರು ಕಾಸ್ಪ ಈಗ ಇಲ್ಲೊಂದು ಇಲ್ಲಿದ್ರೆ ಸಿಟಿ ರವಿ ಸರ್ ಇರ ಎಮ್ ಎಲ್ ಎ ಇದ್ರಲ್ಲ ಸಿಟಿ ರವಿ ಅವರು, ಇವ್ರೆ ಇವ್ರದೇ ಕಾರು. ಹೌದಾ, ನನಗೇನು ಇಲ್ಲ, ನೀವು ಹೊಡೋಗಿದ್ದೀನ ಸರ್? ಇಲ್ಲ ಸರ್, ಫೋನ್ ಮಾಡ್ತೀನಿ ಸುಮ್ಮನೆ ಸರ್. ವಿಡಿಯೋ ಅಪಘಾತದಲ್ಲಿ ಪೆಟ್ಟಾದರೂ ಶಾಸಕ ಡಿಸಿ ರವಿ ತುರ್ತು ಸಹಾಯವಾಣಿ ಮತ್ತು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಕುಣಿಗಲ್ ಪಿಎಸ್ಐ ಪುಟ್ಟೇಗೌಡ, ಸಿಪಿಐ ಅಶೋಕ್ಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕ ಆಸ್ಪತ್ರೆಯ ಆಂಬ್ಯುಲೆನ್ಸ್ ವಾಹನ ಆಗಮಿಸಿದ್ದು ಶಾಸಕ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ಚಿಕಿತ್ಸೆಗೆ ಆಸ್ಪತ್ರೆಗೆ ಸಾಗಿಸಿ ಮೃತದೇಹಗಳನ್ನು ಶವಗಾರಕ್ಕೆ ಸಾಗಿಸಿದ ನಂತರ ಸ್ಥಳೀಯ ಪೊಲೀಸರ ಅನುಮತಿ ಪಡೆದು ಗಾಯಗೊಂಡಿದ್ದ ಅವರು ಕಾರಿನ ಚಾಲಕ ಮತ್ತು ಗನ್ಮ್ಯಾನ್ನೊಂದಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿದರು. ಘಟನೆಗೆ ಸಂಬಂಧಿಸಿದಂತೆ ಪುನೀತ್ ಎಂಬುವರು ನೀಡಿದ್ದ ದೂರಿನ ಮೇರೆಗೆ ಶಾಸಕರು ಪ್ರಯಾಣಿಸುತ್ತಿದ್ದ ಕಾರಿನ ಚಾಲಕನ ಮೇಲೆ ಕುಣಿಗಲ್ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ.